ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ, ಸರ್ ನಮ್ಗೆ ಇನ್ನೂ ಹಣ ಬಂದಿಲ್ಲ, ನಮ್ಗೆ ಪೆಂಡಿಂಗ್ ಇದೆ, ನಮ್ ಪುಷ್ ಟು ಡಿಬಿಟಿ ಇದೆ, ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತಿದೆ, ನಮ್ಗೆ ಇನ್ನೂ ಹಣ ಬಂದಿಲ್ಲ, ನಾವೇನ್ ಮಾಡ್ಬೇಕು ಅಂತ ಈ ರೀತಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಮತ್ತೆ ಎರಡನೇ ಕಂತ್ ಬಂದಿಲ್ಲ ಸರ್, ಬರೀ ಒಂದ್ ಕಂತ್ ಬಂತಷ್ಟೇ, ಆಮೇಲೆ ಏನು ಬರಲಿಲ್ಲ, ಈ ರೀತಿ ಕಮೆಂಟ್ ಮಾಡ್ತಿದ್ದೀರಾ. ಈ ರೀತಿ ಡೌಟ್ಗಳು ಮತ್ತೆ ಎಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣ ಕ್ಲಾರಿಟಿ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನೀವು ಈಗ ಹಣ ಜಮಾ ಆಗಿರೋದು ಓಕೆ ಇದೆ, ಏನು ಪ್ರಾಬ್ಲಮ್ ಇಲ್ಲ, ನಿರಂತರವಾಗಿ ಅವ್ರಿಗೆ ಹಣ ಜಮಾ ಆಗ್ತಾ ಇದೆ. ಬಟ್ ಆದ್ರೆ ಈಗ ಆಲ್ರೆಡಿ ಯಾರ್ಯಾರು ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿಲ್ಲ, ದಯವಿಟ್ಟು ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಲವಾರು ಜನ ಸರ್ ಲಿಂಕ್ ಕಳಿಸಿ, ಅರ್ಜಿ ಸ್ಟೇಟಸ್ ಚೆಕ್ ಮಾಡಬೇಕು, ಲಿಂಕ್ ಕಳಿಸಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಲಿಂಕ್ ವರ್ಕ್ ಆಗಿದ್ದು ಸೆಪ್ಟೆಂಬರ್ 7ನೇ ತಾರೀಕು ಮಾತ್ರ, ಅಷ್ಟರ ಮೇಲೆ ಯಾವುದೇ ಲಿಂಕ್ ಆನ್ಲೈನ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಲಿಂಕ್ ವರ್ಕ್ ಆದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬಟ್ ಆದ್ರೆ ಸದ್ಯಕ್ಕೆ ನೀವೇನ್ ಮಾಡಬೇಕು ಅಂದ್ರೆ, ನೀವೆಲ್ಲ ಅರ್ಜಿ ಹಾಕಿದ್ರು ಅಥವಾ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರವನ್ನಾಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಎಲ್ಲಿ ಅರ್ಜಿ ಹಾಕಿದ್ರು ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಸ್ಬೋದು. ಚೆಕ್ ಮಾಡಿಸಿದ ನಂತರ ನಿಮ್ಮ ಅರ್ಜಿ ಸ್ಟೇಟಸ್, ಈಗ ಆಲ್ರೆಡಿ ಚೆಕ್ ಮಾಡಿಸಿದವ್ರು ಓಕೆ ನೋ ಪ್ರಾಬ್ಲಮ್, ಅರ್ಜಿ ಸ್ಟೇಟಸ್ ನಿಮ್ದು ಬರುತ್ತೆ. ಈಗ ಪೆಂಡಿಂಗ್ ಅಂತ ಬರ್ಬೋದು, ಪುಷ್ ಟು ಡಿಬಿಟಿ ಬರ್ಬೋದು, ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ, ಸಕ್ಸಸ್ ಅಂತ ಬರುತ್ತೆ, ಕೆಲವೊಬ್ಬರದ್ದು ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರುತ್ತೆ, ಅಪ್ಲಿಕೇಶನ್ ನಾಟ್ ಪ್ರೆಸೆಂಟ್ ಅಂತ ಬರುತ್ತೆ. ಓಕೆನಾ, ಇದರಲ್ಲಿ ಅಪ್ಲಿಕೇಶನ್ ನಾಟ್ ಪ್ರೆಸೆಂಟ್ ಮತ್ತೆ ಪೆಂಡಿಂಗ್ ಅಂತ ಇರೋರು ಬಿಟ್ಟು, ನಿಮ್ಗೆ ಪುಷ್ ಟು ಡಿಬಿಟಿ ಇದೆಯಾ, ನಿಮ್ದೇನು ಇಶ್ಯೂ ಇಲ್ಲ, ಪುಷ್ ಟು ಡಿಬಿಟಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀರಾ ಸಾಕಷ್ಟು ಜನ. ಪುಷ್ ಟು ಡಿಬಿಟಿ ಅಂದ್ರೆ ಗೌರ್ಮೆಂಟ್ ಇಂದ ಡಿಬಿಟಿಗೆ ಹಣವನ್ನ ಪುಷ್ ಮಾಡಲಾಗಿದೆ. ಓಕೆನಾ, ಹಣವನ್ನ ಅಲ್ಲಿಗೆ ಕಳಿಸಲಾಗಿದೆ, ನಿಮ್ಮ ಖಾತೆಗೆ ಬರೋದು ಒಂದೇ ಬಾಕಿ ಇದೆ ಅಂತ. ಅಲ್ಲಿ ಪುಷ್ ಟು ಡಿಬಿಟಿ ಅಂತ ಬಂದ್ರೆ ನೀವು ಅಲ್ಲಿ ಹೋಗಿ ಕೇಳಿದ್ರು ಅಷ್ಟೇ, ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದೆಯಲ್ಲ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಇಲಾಖೆ ಇದೆ, ಅದು ನಿಮ್ಮ ಎಲ್ಲಾ ತಾಲೂಕುಗಳಲ್ಲೂ ಇರುತ್ತೆ, ಅಲ್ಲಿ ನಿಮ್ಮ ಸಿಡಿಪಿಒ ಆಫೀಸರ್ ಇರ್ತಾರೆ, ಅವ್ರ ಹತ್ರ ಹೋಗಿ ಯಾರ್ಯಾರಿಗೆ ಅಪ್ಲಿಕೇಶನ್ ನಾಟ್ ಪ್ರೆಸೆಂಟ್ ಮತ್ತೆ ಯಾರ್ಯಾರಿಗೆ ಪೆಂಡಿಂಗ್ ಅಂತ ಇದೆ, ಬಹಳ ದಿನಗಳಿಂದ ಹಾಗೆ ಇದೆ ಪೆಂಡಿಂಗ್ ಅಂತ ಎಂತ ಅಂದ್ರೆ ಏನು ಅಂತ ನಾನು ಹೇಳ್ಬಿಡ್ತೀನಿ ನೋಡಿ. ಪೆಂಡಿಂಗ್ ಅಂದ್ರೆ ನಿಮ್ಮ ಒಂದು ಅರ್ಜಿಯನ್ನ ನೀವು ಸೇವಾ ಕೇಂದ್ರಗಳಲ್ಲಿ ಸಲ್ಲಿಸ್ತೀರಾ, ಆ ಅರ್ಜಿ ಸಲ್ಲಿಸ ಆದ ನಂತರ ಅದು ನಿಮ್ಮ ಸಿಡಿಪಿಒ ಆಫೀಸಿಗೆ ಹೋಗುತ್ತೆ, ಅಲ್ಲಿ ಲಾಗಿನ್ ಆಗುವುದು ಬಾಕಿ ಇದೆ, ಅಲ್ಲಿ ಲಾಗಿನ್ನೇ ಆಗಿಲ್ಲ, ಅಲ್ಲಿಂದ ಪ್ರೋಸೆಸ್ಸೇ ಆಗಿಲ್ಲ. ಅಲ್ಲಿಂದ ಪ್ರೋಸೆಸ್ ಆಯ್ತು ಅಂದ್ರೆ ನಿಮ್ಗೆ ಪ್ರೋಸೆಸ್ ಟು ಡಿಬಿಟಿ ಅಥವಾ ಪುಷ್ ಟು ಡಿಬಿಟಿ ಅಂತ ಬರಬೇಕು, ಅದಿನ್ನೂ ಬಂದಿಲ್ಲ, ನಿಮ್ದು ಇನ್ನು ಫೈಲೇ ಮೂವ್ ಆಗಿಲ್ಲ ಅಂತ ಅರ್ಥ. ಅದು ಯಾಕೆ ಆಗಿಲ್ಲ ಅಂತ ನೀವು ಕೇಳಬೇಕು. ಮತ್ತೆ ಅದ್ರ ಜೊತೆಗೆ ನೀವು ದಾಖಲಾತಿಗಳ ಏನೇನು ಒಯ್ಬೇಕಪ್ಪ ಅಂದ್ರೆ, ನಿಮ್ಮ ರೇಷನ್ ಕಾರ್ಡ್ ಒಯ್ಬೇಕು, ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು, ನೀವು ಯಾವ ಬ್ಯಾಂಕಿಗೆ ಡಿಬಿಟಿ ಯಾವ ಬ್ಯಾಂಕಿಗೆ ನೀವು ಆಧಾರ್ ಸೀಡಿಂಗ್ ಮಾಡಿಸಿದ್ರ, ಇನ್ನೊಮ್ಮೆ ಡಾಕ್ಯುಮೆಂಟ್ ಹೇಳ್ಬಿಡ್ತೀನಿ, ಆಧಾರ್ ಕಾರ್ಡ್ ಜೆರಾಕ್ಸು, ರೇಷನ್ ಕಾರ್ಡ್ ಜೆರಾಕ್ಸು, ನಿಮ್ಮ ಒಂದು ಡಿಬಿಟಿ ಇರತಕ್ಕಂತ ಬ್ಯಾಂಕ್ ಜೆರಾಕ್ಸು, ಡಿಬಿಟಿ ಅಥವಾ ನಿಮ್ ಮೊದ್ಲೇನಾದ್ರೂ ಬೇರೆ ಬ್ಯಾಂಕಿಂದ ಕೊಟ್ಟಿದ್ರೆ ಆ ಪಾಸ್ಬುಕ್ ನ ಜೆರಾಕ್ಸ್ ಅದನ್ನಾದ್ರೂ ಇಟ್ಕೊಳ್ಳಿ. ಮತ್ತೆ ಅದ್ರ ಜೊತೆಗೆ ನೀವು ಅರ್ಜಿ ಹಾಕಿದ ನಂತರ ನಿಮಗೆ ಬಂದಿರತಕ್ಕಂತ ಮಂಜೂರಾತಿ ಪತ್ರ ಇದೆಯಲ್ಲ, ಅದನ್ನ ತಗೊಂಡು ಹೋಗಿ ನಿಮ್ಮ ಮತ್ತು ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಚೇರಿ ಇದೆಯಲ್ಲ ಆ ಆಫೀಸಿಗೆ ಹೋಗಿ, ಅಲ್ಲಿ ನಿಮಗೆ ಸಿಡಿಪಿ ಆಫೀಸರ್ ಸಿಗ್ಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಸಿಕ್ಕರೆ ಅವ್ರ ಹತ್ರ ಕೂಡ ನೀವು ವಿಚಾರಣೆಯನ್ನ ಮಾಡಬಹುದು. ಈ ರೀತಿ ಸಾಕಷ್ಟು ಜನ ಈಗ ಆಲ್ರೆಡಿ ಮಾಡಿ ಅವರ ಒಂದು ಅರ್ಜಿ ಪೆಂಡಿಂಗ್ ಇಂದ ಪುಷ್ ಟು ಡಿಬಿಟಿ ಹೋಗಿದೆ. ಹಾಗಾಗಿ ಯಾರ್ಯಾರ್ದು ಪೆಂಡಿಂಗ್ ಇದೆ ಮತ್ತೆ ಅಪ್ಲಿಕೇಶನ್ ನಾಟ್ ಪ್ರೆಸೆಂಟ್ ಅಂತ ಇದೆ, ರಿಜೆಕ್ಟೆಡ್ ಅಂತ ಇದೆ, ಯಾಕೆ ಇದೆ, ಈ ರೀತಿ ಸಮಸ್ಯೆ ಏನಾಗಿದೆ ಅಂತ ನೀವು ನಿಮಗೇನು ಗೊತ್ತಾಗ್ತಾ ಇಲ್ಲಪ್ಪ, ನನಗೇನು ಕ್ಲಾರಿಟಿ ಸಿಗ್ತಾ ಇಲ್ಲ, ನಾನೇನ್ ಮಾಡಬೇಕು ಅಂತ ಡೌಟ್ ಇರೋರು ಖಂಡಿತವಾಗ್ಲೂ ಹೋಗಿ ವಿಚಾರಿಸಿ. ಮತ್ತೆ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಇರೋರಿಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಆಧಾರ್ ಸೀಡಿಂಗ್ ಅನ್ನ ಮಾಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ. ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತಾನೆ ತೋರಿಸ್ತಾ ಇದೆ, ಅದ್ರ ಬಗ್ಗೆ ಆತಂಕ ಬೇಡ. ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂದ್ರೆ ನಿಮ್ಮ ಆಧಾರ್ ಸೀಡಿಂಗ್ ಸ್ಟೇಟಸ್ ಆಕ್ಟಿವ್ ಇದೆಯಾ, ಆಧಾರ್ ಸೀಡಿಂಗ್ ಯಾವ ಬ್ಯಾಂಕಿಗೆ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ಅದು ಕ್ಲಿಯರ್ ಆಗುತ್ತೆ. ಪುಷ್ ಟು ಡಿಬಿಟಿ ಇರೋರು ಏನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದ್ ಸ್ವಲ್ಪ ದಿನ ವೇಟ್ ಮಾಡಿ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ. ಸಕ್ಸಸ್ ಅಂತ ಇರೋರಿಗೂ ಅಷ್ಟೇ, ಆಲ್ರೆಡಿ ಪುಷ್ ಟು ಡಿಬಿಟಿಯಿಂದ ಡನ್ ಆಗಿದೆ, ಸಕ್ಸಸ್ ಅಂತ ಬಂದ್ರೆ ಹಣ ಜಮಾ ಆಗೋದು ಒಂದೇ ಬಾಕಿ ಇದೆ ಅಂತ ಅರ್ಥ. ಓಕೆನಾ, ಹಾಗಾಗಿ ನಿಮಗೆ ಸಂಪೂರ್ಣವಾದ ಕ್ಲಾರಿಟಿ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ, ನಿಮ್ಗೇನಾದ್ರೂ ಪರವಾಗಿಲ್ಲಪ್ಪ, ನಮ್ಗೇನಾದ್ರೂ ಒಂದು ಮಾಹಿತಿ ಸಿಕ್ಕಿದೆ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಒಂದು ವಾಟ್ಸ್ಆಪ್ ಟೆಲಿಗ್ರಾಮ್ ಚಾನಲ್ ಈ ಗ್ರೂಪಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಜಾಯಿನ್ ಆಗಿ ಇದೇ